ಸ್ಕಾಟ್ಲ್ಯಾಂಡ್ ಉತ್ತರ ಯುರೋಪ್ ಖಂಡದಲ್ಲಿರುವ ಯುನೈಟೆಡ್ ಕಿಂಗ್ಡಮ್ ಒಕ್ಕೂಟದಲ್ಲಿರುವ ಒಂದು ರಾಷ್ಟ್ರ. ಗ್ರೇಟ್ ಬ್ರಿಟನ್ ದ್ವೀಪದ ಉತ್ತರದ ಮೂರನೆಯ ಒಂದು ಭಾಗವನ್ನು ವ್ಯಾಪಿಸಿರುವ ಇದು ದಕ್ಷಿಣದಲ್ಲಿ ಇಂಗ್ಲೆಂಡ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಈ ರಾಷ್ಟ್ರವು 790ಕ್ಕಿಂತ ಹೆಚ್ಚು ದ್ವೀಪಗಳನ್ನು ಒಳಗೊಂಡಿದೆ. ಎಡಿನ್ಬ್ರೋ ಈ ರಾಷ್ಟ್ರದ ರಾಜಧಾನಿ ಮತ್ತು ಗ್ಲಾಸ್ಗೋ ಈ ದೇಶದ ಅತ್ಯಂತ ದೊಡ್ಡ ನಗರ. ಈ ರಾಷ್ಟ್ರವು 78,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು 55,00,000 ನಿವಾಸಿಗಳು ಇಲ್ಲಿ ವಾಸ ಮಾಡುತ್ತಿದ್ದಾರೆ. ಬನ್ನಿ ಈ ರಾಷ್ಟ್ರದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ದ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್ 1695ರಲ್ಲಿ ಸ್ಥಾಪನೆಯಾಗಿದ್ದು ಇದು ಬ್ರಿಟನ್ನ ಮೂರನೇ ಅತ್ಯಂತ ಹಳೆಯ ಬ್ಯಾಂಕ್ ಆಗಿದೆ. ಈಡನ್ಬರ್ಗ್ ನಗರವು ಜಗತ್ತಿನ ಆಧುನಿಕ ನಗರವಾಗಿದ್ದು ಇಲ್ಲಿ ವಿಶ್ವದ ಮೊದಲ ಅಗ್ನಿಶಾಮಕ ದಳ 1824ರಲ್ಲಿ ಪ್ರಾರಂಭಿಸಲಾಗಿತು. ಗ್ಲಾಸ್ಗೋ ನಗರದಲ್ಲಿ ಪ್ರಪಂಚದ ಅತಿ ವೀಕ್ಷಣೀಯ ಆಟ ಫುಟ್ಬಾಲ್ ಉಗಮವಾಯಿತು. 1872ರಲ್ಲಿ ವಿಶ್ವದ ಮೊದಲ ಇಂಟರ್ನ್ಯಾಷನಲ್ ಫುಟ್ಬಾಲ್ ಪಂದ್ಯ ಸ್ಕಾಟ್ಲ್ಯಾಂಡ್ ಮತ್ತು ಇಂಗ್ಲೆಂಡ್ ನಡುವೆ ಈ ರಾಷ್ಟ್ರದಲ್ಲಿ ನಡೆಯಿತು. ಕುದುರೆ ಈ ದೇಶದ ರಾಷ್ಟ್ರೀಯ ಪ್ರಾಣಿ. ಗಾಫ್ ಆಟವನ್ನು ಮೊದಲು ಈ ರಾಷ್ಟ್ರದಲ್ಲೇ 15ನೇ ಶತಮಾನದಲ್ಲೇ ಪ್ರಾರಂಭಿಸಲಾಗಿತ್ತು. ಸ್ಕಾಟ್ಲ್ಯಾಂಡ್ನ ಅತಿ ದೊಡ್ಡ ನಗರ ಗ್ಲಾಸ್ಗೋ ಈ ನಗರವು ಸುಮಾರು 600,000 ಜನಸಂಖ್ಯೆಯನ್ನು ಹೊಂದಿದೆ. ಈ ಸಿಟಿಯು ಯುನೈಟೆಡ್ ಕಿಂಗ್ಡಮ್ನ 4ನೇ ಅತಿ ದೊಡ್ಡ ನಗರವಾಗಿದೆ. ನವೆಂಬರ್ 30 ಈ ದೇಶದ ರಾಷ್ಟ್ರೀಯ ದಿನ. ಇದನ್ನು ಸೈಂಟ್ ಆಂಡ್ರ್ಯೂಸ್ ದಿನ ಅಂತಲೂ ಕರೆಯುತ್ತಾರೆ. ವಿಶ್ವದ ಮೊದಲ ಕಲರ್ ಫೋಟೋವನ್ನು ಈ ರಾಷ್ಟ್ರದಲ್ಲಿ ತೆಗೆಯಲಾಯಿತು. ಥಾಮಸ್ ಎಂಬವನು 1861ರಲ್ಲಿ ಕಲರ್ ಫೋಟೋವನ್ನು ತೆಗೆದನು. ಈ ರಾಷ್ಟ್ರದ ಗ್ಲಾಸ್ಗೋದಲ್ಲಿರುವ ಪ್ಯಾನೋಪ್ಟಿಕನ್ ಸಂಗೀತ ಸಭಾಂಗಣವು 1857ರಲ್ಲಿ ಸ್ಥಾಪಿಸಲಾಗಿತ್ತು. ಇದು ಜಗತ್ತಿನ ಅತ್ಯಂತ ಹಳೆಯ ಮತ್ತು ಈಗಲೂ ಬಳಕೆಯಲ್ಲಿರುವ ಸಂಗೀತ ಸಭಾಂಗಣವಾಗಿದೆ. ಸಂಹರ್ ಈ ದೇಶದ ಅತ್ಯಂತ ಹಳೆಯ ಪೋಸ್ಟ್ ಆಫೀಸ್. ಇದನ್ನು 1712ರಲ್ಲಿ ನಿರ್ಮಿಸಲಾಗಿದ್ದು ಈಗಲೂ ಕಾರ್ಯನಿರ್ವಹಿಸುತ್ತಿದೆ. ಯುನೈಟೆಡ್ ಕಿಂಗ್ಡಮ್ನ ಅತಿ ಎತ್ತರದ ಟಾಪ್ 10 ಬೆಟ್ಟಗಳು ಈ ರಾಷ್ಟ್ರದಲ್ಲೇ ಕಾಣಸಿಗುತ್ತವೆ. ಬೆನ್ ನಿವಿಸ್ ಶಿಖರವು ಈ ರಾಷ್ಟ್ರದ ಅತ್ಯಂತ ಎತ್ತರವಾದ ಬೆಟ್ಟ. ಇದು 1345 ಮೀಟರ್ ಎತ್ತರವಾಗಿದೆ. ವಿಶ್ವದಲ್ಲೇ ಅತಿ ಎತ್ತರವಾದ ಬೇಲಿ ಈ ರಾಷ್ಟ್ರದಲ್ಲಿದೆ. ಈ ರಾಷ್ಟ್ರವು ಅತಿ ಕಡಿಮೆ ಸಮಯದ ವಿಮಾನ ಸಾರಿಗೆಯನ್ನು ಹೊಂದಿದೆ. ಈ ದೇಶದ ಎರಡು ದ್ವೀಪಗಳ ನಡುವಿನ ಅಂತರವು 2 ಕಿಲೋಮೀಟರ್ ದೂರವಿದ್ದು ಕೇವಲ 1 ನಿಮಿಷ ವಿಮಾನ ಪ್ರಯಾಣವಿದೆ. ಪ್ರಪಂಚದ ಅತಿ ಉದ್ದವಾದ ಮಾನವ ನಿರ್ಮಿತ ಪ್ರತಿಧ್ವನಿ ಸುರಂಗ ಈ ರಾಷ್ಟ್ರದಲ್ಲಿದೆ. ಇಂಜಿನ್ ಡೌನ್ ಎಂದು ಕರೆಯಲ್ಪಡುವ ಈ ಸುರಂಗದಲ್ಲಿ 112 ಸೆಕೆಂಡ್ಗಳ ಕಾಲ ಪ್ರತಿಧ್ವನಿಸುತ್ತದೆ. ಈ ರಾಷ್ಟ್ರವು ಇಂಗ್ಲಿಷ್, ಸ್ಕಾಟ್ ಮತ್ತು ಸ್ಕಾಟಿಷ್ ಗೆಲಿಕ್ ಎಂಬ 3 ಅಧಿಕೃತ ಭಾಷೆಯನ್ನು ಹೊಂದಿದೆ. ಈ ರಾಷ್ಟ್ರದ ವಿಜ್ಞಾನಿಗಳು ಆಧುನಿಕ ಜಗತ್ತಿಗೆ ನೀಡಿರುವ ಕೊಡುಗೆಗಳು ಅಪಾರ. ಜಾನ್ ಲೋಗ್ಲಿ ಬೇರ್ಡ್ ರವರು 1925ರಲ್ಲಿ ದೂರದರ್ಶನವನ್ನು ಕಂಡುಹಿಡಿದರು. ದೂರವಾಣಿಯನ್ನು ಪ್ರಪ್ರಥಮವಾಗಿ ಅಲೆಕ್ಸಾಂಡರ್ ಗ್ರಹಂ ಬೆಲ್ ರವರು ಈ ರಾಷ್ಟ್ರದಲ್ಲಿ ಕಂಡುಹಿಡಿದರು. ಈ ರಾಷ್ಟ್ರವು ಅತಿ ಹೆಚ್ಚು ನವೀಕರಿಸಬಹುದಾದ ವಿದ್ಯುತ್ ಮೂಲವನ್ನು ಅವಲಂಬಿತವಾಗಿದೆ. 60%ರಷ್ಟು ವಿದ್ಯುತ್ ದೇಶದೆಲ್ಲೆಡೆ ಈ ಮೂಲದಿಂದ ರವಾನಿಸಲಾಗುತ್ತಿದೆ. ವಿಶ್ವದ ಮೊದಲ ತೇಲುವ ವಿದ್ಯುತ್ ಗಾಳಿ ಚಕ್ರವನ್ನು 2017ರಲ್ಲಿ ಪ್ರಾರಂಭಿಸಲಾಯಿತು. ಈ ಗಾಳಿ ಚಕ್ರವು 830 ಫೀಟ್ ಎತ್ತರವಾಗಿದೆ. ಜಗತ್ತಿನ ಮೊದಲ ಹಾಸ್ಯ ಪುಸ್ತಕವು ಈ ರಾಷ್ಟ್ರದಲ್ಲಿ 1820ರಲ್ಲಿ ಪ್ರಕಟವಾಗಿತ್ತು. ಆದ್ದರಿಂದ ಈ ರಾಷ್ಟ್ರವನ್ನು ಹಾಸ್ಯದ ಪಿತಾಮಹ ಎಂದು ಕರೆಯಲಾಗಿದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಸ್ಕಾಟ್ಲ್ಯಾಂಡ್ನ ಕುತೂಹಲಕಾರಿ ವಿಷಯಗಳು.
ದೇಶ ಈ ರಾಷ್ಟ್ರವು ಯುರೋಪ್ನ ಸ್ಕ್ಯಾಂಡಿನೇವಿಯಾ ಜಂಬೂದ್ವೀಪದ ಪೂರ್ವ ಭಾಗದಲ್ಲಿರುವ ಒಂದು ನಾರ್ಡಿಕ್ ದೇಶ ಸ್ವೀಡನ್ ರಾಷ್ಟ್ರವು 450,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಐರೋಪ್ಯ ಒಕ್ಕೂಟದಲ್ಲಿ ಮೂರನೇ ಅತಿ ದೊಡ್ಡ ದೇಶವಾಗಿದೆ ಶೇಕಡಾ 100ರಷ್ಟು ಸಾಕ್ಷರತೆ ಹೊಂದಿರುವ ಈ ರಾಷ್ಟ್ರದಲ್ಲಿ ಸುಮಾರು 1 ಕೋಟಿ ಜನರು ವಾಸ ಮಾಡುತ್ತಿದ್ದಾರೆ ಸ್ಟಾಕ್ಹೋಮ್ ಈ ರಾಷ್ಟ್ರದ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರ ಬನ್ನಿ ಈ ದೇಶದ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಸ್ವೀಡನ್ ದೇಶವು ಮೂರನೇ ಎರಡು ಭಾಗದಷ್ಟು ಅರಣ್ಯ ಪ್ರದೇಶದಿಂದ ಕೂಡಿದ್ದು ಕೇವಲ ಒಂದು ಭಾಗ ಮಾತ್ರ ಭೂಪ್ರದೇಶದಿಂದ ಆವರಿಸಿಕೊಂಡಿದೆ ಈ ದೇಶದಲ್ಲಿನ ಪಾಸ್ಪೋರ್ಟ್ ವಿಶ್ವದಲ್ಲೇ ಮೂರನೇ ರ್ಯಾಂಕ್ ಪಡೆದುಕೊಂಡಿದ್ದು ಬೆಸ್ಟ್ ಪಾಸ್ಪೋರ್ಟ್ ಅಂತ ಪರಿಗಣಿಸಲಾಗಿದೆ ಯಾಕೆಂದರೆ ಈ ದೇಶದ ಪಾಸ್ಪೋರ್ಟ್ ಹೊಂದಿದ್ದರೆ ಪ್ರಪಂಚದ 124 ದೇಶಗಳಿಗೆ ವೀಸಾ ಇಲ್ಲದೆಯೇ ಪ್ರಯಾಣ ಮಾಡಬಹುದು ಯುರೋಪ್ ಖಂಡದಲ್ಲೇ ಅತಿ ಹೆಚ್ಚು ಮೆಕ್‌ಡೊನಾಲ್ಡ್ಸ್ ರೆಸ್ಟೋರೆಂಟ್ ಗಳನ್ನು ಹೊಂದಿರುವ ಏಕೈಕ ರಾಷ್ಟ್ರ ಸ್ವೀಡನ್ ಹಾಲಿವುಡ್ ಸಿನಿಮಾಗಳಲ್ಲಿ ಬಳಸಲಾಗುವ ಅತಿ ಹೆಚ್ಚು ಸಂಗೀತವನ್ನು ಈ ರಾಷ್ಟ್ರದ ಕಲಾವಿದರಿಂದಲೇ ನಿರ್ಮಿಸಲ್ಪಟ್ಟಿದೆ ಇಲ್ಲಿ ಅತ್ಯಂತ ಹೆಚ್ಚು ಸಂಗೀತ ಕಚೇರಿಗಳಿದ್ದು ಇಲ್ಲಿನ ಮ್ಯೂಸಿಕ್ ಬೇರೆ ದೇಶಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಕೂಡ ಆಗುತ್ತದೆ ಜಗತ್ತಿನಲ್ಲೇ ಅತಿ ಹಳೆಯ ಲಿಮಿಟೆಡ್ ಕಂಪನಿ ಸ್ವೀಡನ್ನಲ್ಲಿದೆ ಫಾಲು ಕೊಪ್ಪರ್ ಬ್ರುವ ಕಂಪನಿಯು 1288ರಲ್ಲಿ ಸ್ಥಾಪನೆಯಾಗಿದ್ದು ವಿಶ್ವದಲ್ಲೇ ಅತಿ ಹಳೆಯದಾಗಿದೆ ಒರೆಸನ್ ಸೇತುವೆಯು ಭೂಮಿಯಲ್ಲಿನ ಅತಿ ಉದ್ದವಾದ ರಸ್ತೆ ಮತ್ತು ರೈಲ್ವೆ ಸೇತುವೆಯಾಗಿದೆ ಈ ಸೇತುವೆಯು 7.8 ಕಿಲೋಮೀಟರ್ ಉದ್ದವಾಗಿದ್ದು ಸ್ವೀಡನ್ ಮತ್ತು ಡೆನ್ಮಾರ್ಕ್ ದೇಶಗಳ ನಡುವೆ ಸಂಪರ್ಕವನ್ನು ಒದಗಿಸುತ್ತದೆ ಸ್ವೀಡಿಷ್ ಈ ದೇಶದ ಅಧಿಕೃತ ಭಾಷೆ ಆದರೆ ಇಂಗ್ಲಿಷ್ ಭಾಷೆಯನ್ನು ಹೆಚ್ಚು ಜನರು ಮಾತನಾಡುತ್ತಾರೆ ರಫ್ತು ಮತ್ತು ಉತ್ಪಾದನೆ ಈ ರಾಷ್ಟ್ರದ ಪ್ರಮುಖ ಆದಾಯ ಮೂಲವಾಗಿದೆ ವ್ಯವಸಾಯದಿಂದ ಜಿಡಿಪಿಯ ಶೇಕಡಾ 2ರಷ್ಟು ಮಾತ್ರ ಆದಾಯವಿದ್ದು ಇಲ್ಲಿ ಅತಿ ಹೆಚ್ಚು ಸಣ್ಣ ಕಂಪನಿಗಳು ನೆಲೆನಿಂತಿವೆ ವೋಲ್ವೋ ಐಕಿಯಾ ಮತ್ತು ಸೋನಿ ಎರಿಕ್ಸನ್ ಕಂಪನಿಗಳು ಈ ದೇಶದ ಅತ್ಯಂತ ದೊಡ್ಡದಾದ ಕಂಪನಿಗಳು ಅಲ್ಲದೆ ಈ ರಾಷ್ಟ್ರವು ತೈಲ ಯಂತ್ರೋಪಕರಣ ಕೆಮಿಕಲ್ ಮತ್ತು ಆಹಾರ ಪದಾರ್ಥಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತದೆ ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಎರಡೂ ಸೇರಿ ಈ ದೇಶದ ಸರ್ಕಾರವನ್ನು ನಡೆಸುತ್ತಿದೆ ಈ ರಾಷ್ಟ್ರದ ಈಗಿನ ರಾಜ ಕಾರ್ಲ್ ಗುಸ್ತಫ್ ಈ ರಾಷ್ಟ್ರವು ಸುಮಾರು 65,000 ಸರೋವರಗಳನ್ನು ಹೊಂದಿದೆ ಅಲ್ಲದೆ 24,000 ದ್ವೀಪಗಳಿಂದಲೂ ಕೂಡಿದೆ ಈ ದೇಶದ ಶೇಕಡಾ 85ರಷ್ಟು ನಿವಾಸಿಗಳು ಪಟ್ಟಣಗಳಲ್ಲೇ ವಾಸ ಮಾಡುತ್ತಾರೆ ಇಲ್ಲಿ 20 ಲಕ್ಷ ಜನರು 18 ವಯಸ್ಸಿಗಿಂತ ಕೆಳಗಿನವರು ಈ ರಾಷ್ಟ್ರದಲ್ಲಿನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವಿರುತ್ತದೆ ಈ ದೇಶದಲ್ಲಿನ ಆಸ್ಪತ್ರೆಯಲ್ಲಿ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ ಇದ್ದು ಇವೆಲ್ಲದರ ಖರ್ಚು ಅಲ್ಲಿನ ಸರ್ಕಾರವೇ ನಿಭಾಯಿಸುತ್ತದೆ ಯುರೋಪ್ ಖಂಡದಲ್ಲಿನ ಮೊದಲ ರಾಷ್ಟ್ರೀಯ ಉದ್ಯಾನವನ ಸ್ವೀಡನ್ನಲ್ಲಿ ನಿರ್ಮಾಣಿಸಲಾಯಿತು ಈ ದೇಶದವರು ಪ್ರಕೃತಿ ಮತ್ತು ವನ್ಯಜೀವಿ ಎರಡನ್ನೂ ಅತಿ ಹೆಚ್ಚು ಇಷ್ಟಪಡುತ್ತಾರೆ ಜಾಹೀರಾತಿಗಾಗಿ 12 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನು ಉಪಯೋಗಿಸಿಕೊಳ್ಳುವುದು ಸ್ವೀಡನ್ ಮತ್ತು ನಾರ್ವೆ ದೇಶಗಳಲ್ಲಿ ಕಾನೂನುಬಾಹಿರವಾಗಿರುತ್ತದೆ 1974ರಲ್ಲಿ ಉತ್ತರ ಕೊರಿಯಾದ ರಾಜ ಸುಮಾರು 1,000 ವೋಲ್ವೋ ವಾಹನಗಳನ್ನು ಈ ದೇಶದಿಂದ ಖರೀದಿ ಮಾಡಿದ್ದನು ಆದರೆ ಇಂದಿಗೂ ಕೂಡ ಅದರ ಹಣವನ್ನು ಪಾವತಿ ಮಾಡಿಲ್ವಂತೆ ಓಕೆ ಫ್ರೆಂಡ್ಸ್ ಇವಿಷ್ಟು ಸ್ವೀಡನ್ ದೇಶದ ಕುತೂಹಲಕಾರಿ ವಿಷಯಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್